ಸ್ನೇಹಿತರೆ, ಕೃಷ್ಣ ಜನ್ಮಾಷ್ಟಮಿಗೆ ನಮ್ಮ ಹಿಂದೂ ಧರ್ಮದಲ್ಲಿ ತುಂಬಾ ವಿಶೇಷವಾದ ಮಹತ್ವ ಇದೆ. ಜನ್ಮಾಷ್ಟಮಿ ಹಬ್ಬವನ್ನು ಭಗವಂತನಾದ ಶ್ರೀಕೃಷ್ಣರ ಹುಟ್ಟುಹಬ್ಬದ ರೀತಿಯಲ್ಲಿ ಆಚರಿಸಲಾಗುತ್ತದೆ. ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮ ತಿಥಿಯಂದು ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ನಾವು ಆಚರಿಸ್ತೀವಿ. ಈ ಜನ್ಮಾಷ್ಟಮಿ ಹಬ್ಬವು ಶ್ರೀಕೃಷ್ಣರಿಗೆ ಅರ್ಪಣೆಯಾಗಿದೆ. ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಶ್ರೀಕೃಷ್ಣರ ವಿಶೇಷವಾದ ಪೂಜೆಗಳು ಕೂಡ ನಡೆಯುತ್ತವೆ. ಈ ದಿನ ಭಗವಂತನಾದ ಶ್ರೀಕೃಷ್ಣರ ಬಾಲರೂಪವನ್ನು ಪೂಜಿಸಲಾಗುತ್ತದೆ. ದೇವಾಲಯಗಳಲ್ಲಾಗಲಿ ಮನೆಗಳಲ್ಲಿ ಶ್ರೀಕೃಷ್ಣರಿಗಾಗಿ ವಿಶೇಷವಾದ ತೂಗು ಉಯ್ಯಾಲೆಯನ್ನು ರೆಡಿ ಮಾಡಿರ್ತಾರೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ರಾತ್ರಿ 12 ಗಂಟೆಗೆ ಕೃಷ್ಣ ಜನ್ಮೋತ್ಸವವನ್ನು ಆಚರಿಸಲಾಗುತ್ತದೆ. ಭಕ್ತರೆಲ್ಲ ಈ ಹಬ್ಬವನ್ನು ತುಂಬಾ ಉತ್ಸಾಹದಿಂದ ಉಲ್ಲಾಸದಿಂದ ಆಚರಿಸುತ್ತಾರೆ. ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಎಲ್ಲರೂ ವ್ರತವನ್ನು ಸಹ ಇಡ್ತಾರೆ. ಈ ವ್ರತವನ್ನು ವ್ರತರಾಜ ಅಂತ ನಾವು ಕರೆಯುತ್ತೇವೆ. ಒಂದು ಮಾಹಿತಿಯ ಪ್ರಕಾರ ಜನ್ಮಾಷ್ಟಮಿಯ ದಿನದಂದು ಕೃಷ್ಣರ ಪೂಜೆಯನ್ನು ಮಾಡೋದ್ರಿಂದ ಮತ್ತು ವ್ರತವನ್ನೇನಾದರೂ ಮಾಡಿದ್ರೆ ಶ್ರೀಕೃಷ್ಣನ ಆಶೀರ್ವಾದದಿಂದ ಎಲ್ಲರ ಕಷ್ಟ ದುಃಖಗಳೆಲ್ಲ ದೂರ ಆಗುತ್ತವೆ. ಹಾಗಾಗಿ ಇಂದು ನಾವು ನಿಮಗೆ ಕೆಲವು ಯಾವ ರೀತಿಯ ಮಾಹಿತಿಗಳನ್ನು ತಿಳಿಸ್ಕೊಡ್ತೀವಿ ಅಂದರೆ, ಇವುಗಳನ್ನು ಜನ್ಮಾಷ್ಟಮಿಯ ದಿನಕ್ಕಿಂತ ಮುನ್ನ ನಿಮ್ಮ ಮನೆಗೆ ತೆಗೆದುಕೊಂಡು ಬನ್ನಿರಿ. ಒಂದು ವೇಳೆ ಈ ವಸ್ತುಗಳಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನಾದರೂ ನೀವು ಜನ್ಮಾಷ್ಟಮಿಯ ದಿನ ಮೊದಲು ಮನೆಗೆ ತೆಗೆದುಕೊಂಡು ಬಂದರೆ ಇಲ್ಲಿ ಭಗವಂತನಾದ ಶ್ರೀಕೃಷ್ಣರ ಅಪಾರ ಕೃಪೆಯು ನಿಮಗೆ ದೊರೆಯುತ್ತದೆ. ಇಲ್ಲಿ ಶ್ರೀಕೃಷ್ಣರ ಕೃಪೆಯಿಂದ ನಿಮ್ಮ ಎಲ್ಲ ಮನಸ್ಸಿಚ್ಛೆಗಳು ಆಸೆಗಳು ಬೇಗನೆ ಈಡೇರುತ್ತವೆ. ಇಲ್ಲಿ ನಿಮ್ಮ ಅದೃಷ್ಟ ಬದಲಾಗಲು ಹೆಚ್ಚಿನ ಸಮಯ ಬೇಕಾಗೋದಿಲ್ಲ. ಸ್ನೇಹಿತರೆ, ಈ ವರ್ಷ ಕೃಷ್ಣ ಜನ್ಮಾಷ್ಟಮಿಯ ಹಬ್ಬವು 18 ಆಗಸ್ಟ್ 2022 ಬಂದಿದೆ. ಈ ದಿನ ಧ್ರುವ ಮತ್ತು ವೃದ್ಧಿ ಯೋಗದ ನಿರ್ಮಾಣವೂ ಆಗ್ತಾ ಇದೆ. 18 ಆಗಸ್ಟ್ನ ರಾತ್ರಿ 8:42 ವೃದ್ಧಿ ಯೋಗ ಇರುತ್ತದೆ. ಇದರ ನಂತರ ಧ್ರುವ ಯೋಗವು ಶುರು ಆಗುತ್ತದೆ. ಇದು 19 ಆಗಸ್ಟ್ ರಾತ್ರಿ 8:59 ತನಕ ಇರುತ್ತದೆ. ಹಿಂದೂ ಧರ್ಮದಲ್ಲಿ ಈ ಯೋಗವನ್ನು ತುಂಬಾ ವಿಶೇಷ ಅಂತ ತಿಳಿಯಲಾಗಿದೆ. ಈ ಯೋಗದಲ್ಲಿ ಮಾಡಿದಂಥ ಎಲ್ಲ ಕಾರ್ಯಗಳಿಗೆ ಶುಭ ಪರಿಣಾಮ ಸಿಗುತ್ತದೆ. ಇದು ಗುರುವಾರ ದಿನ ಆಗಿರುವ ಕಾರಣ ತುಂಬಾ ಅಪರೂಪ ಕೂಡ ಆಗಿದೆ. ಈ ರೀತಿಯಾದ ಸಂಯೋಗವು ಪೂರ್ತಿಯಾಗಿ 101 ವರ್ಷಗಳಾದ ನಂತರವೇ ಬಂದಿದೆ. ಧಾರ್ಮಿಕ ಮಾಹಿತಿಯ ಅನುಸಾರವಾಗಿ ಒಂದು ವೇಳೆ ವಿಧಿವಿಧಾನಗಳ ಮೂಲಕ ನೀವೇನಾದರೂ ಕೃಷ್ಣನ ಪೂಜೆಯನ್ನು ಮಾಡಿದ್ರೆ ಭಕ್ತರ ಎಲ್ಲ ಮನಸ್ಸಿಚ್ಛೆಗಳು ಸಹ ಈಡೇರುತ್ತವೆ. ಹೇಳಲಾಗುತ್ತೆ, ಯಾರೆಲ್ಲ ಹಲವಾರು ಜನ್ಮಗಳಿಂದ ಪ್ರೇತ ಯೋನಿಗಳಲ್ಲಿ ಅಲ್ಲಾಡ್ತಾ ಇರ್ತಾರೋ ಒಂದು ವೇಳೆ ಈ ಸಂಯೋಗಗಳಲ್ಲಿ ಪೂಜೆ ಮಾಡಿದ್ರೆ ಅವುಗಳಿಂದ ಅವರಿಗೆ ಮುಕ್ತಿ ಕೂಡ ದೊರೆಯುತ್ತದೆ. ಸ್ನೇಹಿತರೆ, ವಿಶೇಷವಾಗಿ ಜನ್ಮಾಷ್ಟಮಿಯ ದಿನದಂದು ಕೃಷ್ಣನ ಪೂಜೆಯನ್ನು ರಾತ್ರಿ ಸಮಯದಲ್ಲಿಯೇ ಮಾಡಲಾಗುತ್ತದೆ. ಇಲ್ಲಿ ಪೂಜೆಯ ಶುಭ ಮುಹೂರ್ತದ ಸಮಯ ಏನಾಗಿರುತ್ತದೆ ಅಂದರೆ 18 ಆಗಸ್ಟ್ ರಾತ್ರಿಯ ವೇಳೆ 12:20 ಇಟ್ಕೊಂಡು ರಾತ್ರಿ 1:05 ಇರುತ್ತದೆ. ಪೂಜೆಯು ಅವಧಿಯು 45 ನಿಮಿಷ ಇರುತ್ತದೆ. ವಿಡಿಯೋ ಮುಂದುವರಿಸುವ ಮುನ್ನ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ರಾಧೆ ಕೃಷ್ಣ ಅಂತ ಬರೆಯೋದನ್ನು ಮರೆಯದಿರಿ. ಇದರಿಂದ ಕೃಷ್ಣನ ಕೃಪೆ ಯಾವತ್ತಿಗೂ ನಿಮ್ಮ ಮೇಲೆ ಇರುತ್ತದೆ. ಹಾಗೆ ಕೃಷ್ಣನಿಗಾಗಿ ಒಂದು ಚಿಕ್ಕ ಲೈಕ್ ನೀಡೋದನ್ನು ಮರೆಯದಿರಿ. ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿನ ಬೆಲ್ ಬತ್ತಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ದಿನವೂ ಇಂಥ ಹೊಸ ವಿಡಿಯೋಗಳನ್ನು ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು. ಜನ್ಮಾಷ್ಟಮಿಯು ಯಾವ ದಿನ ಇದೆ ಅಂತ ತಿಳಿದ ನಂತರ ಜನ್ಮಾಷ್ಟಮಿಗೂ ಮುನ್ನ ಯಾವ ರೀತಿಯ ವಸ್ತುಗಳನ್ನು ಮನೆಗೆ ತರಬೇಕನ್ನೋದ್ರ ಬಗ್ಗೆನೂ ತಿಳಿಯೋಣ. ಯಾವಾಗ ಕೃಷ್ಣನ ಹೆಸರು ನಮ್ಮ ಮುಂದೆ ಬರುತ್ತದೆಯೋ ಆಗ ಅವರ ತಲೆಯ ಮೇಲಿನ ನವಿಲುಗರಿ ಆಗಲಿ, ಅವರ ಬಾಲಸ್ವರೂಪ ಆಗಲಿ, ಮುದು ಕೃಷ್ಣನ ಕೊಳಲು ನಮಗೆ ಕಂಡುಬರುತ್ತದೆ. ಇದರ ಅರ್ಥ ಇಲ್ಲಿ ಅವರ ಸಾಕ್ಷಾತ್ ದರ್ಶನ ನಮಗೆ ಆದ ರೀತಿಯ ಅನುಭವಗಳು ಕೂಡ ಆಗುತ್ತವೆ. ಜನ್ಮಾಷ್ಟಮಿಯ ದಿನ ಮುದು ಕೃಷ್ಣನ ಶೃಂಗಾರ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇಂದು ನಾವು ನಿಮಗೆ ಕೆಲವು ಎಂಟು ಯಾವ ರೀತಿಯ ವಸ್ತುಗಳ ಬಗ್ಗೆ ತಿಳಿಸ್ಕೊಡ್ತೀವಿ ಅಂದರೆ, ಇವು ಭಗವಂತನಾದ ಕೃಷ್ಣನಿಗೆ ತುಂಬಾ ಪ್ರಿಯ ಆಗಿರುತ್ತವೆ. ಒಂದು ವೇಳೆ ನೀವು ಸಹ ಕೃಷ್ಣನ ಆಶೀರ್ವಾದ ಕೃಪೆಯನ್ನು ಪಡೆಯಲು ಇಷ್ಟಪಡ್ತಾ ಇದ್ರೆ ಖಂಡಿತವಾಗಿಯೂ ಜನ್ಮಾಷ್ಟಮಿಯ ಮುನ್ನ ಈ ವಸ್ತುಗಳನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಬನ್ನಿರಿ. ಇಲ್ಲಿ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಬರಲು ಸಾಧ್ಯವಾಗಲಿಲ್ಲ ಅಂದರೂ ಸಹ ಇವುಗಳಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನಾದರೂ ನೀವು ತೆಗೆದುಕೊಂಡು ಖಂಡಿತ ಬನ್ನಿ. ಇದನ್ನು ನೀವು ಕೃಷ್ಣನ ಜನ್ಮಾಷ್ಟಮಿಯ ದಿನದಂದು ಭಗವಂತನಿಗೆ ಅರ್ಪಿಸಬೇಕು. ಮೊದಲನೆಯದಾಗಿ ಕೃಷ್ಣನಿಗೆ ತುಂಬಾ ಪ್ರಿಯವಾಗಿರೋದು ನವಿಲುಗರಿ ಆಗಿದೆ. ಒಂದು ಮಾಹಿತಿಯ ಪ್ರಕಾರ ರಾಧಾರಾಣಿಯವರ ಮನೆಯಲ್ಲಿ ತುಂಬಾ ನವಿಲುಗಳು ಇದ್ದವು. ಯಾವಾಗ ಇವರು ಕೃಷ್ಣನ ಕೊಳಲಿನ ನಾದಕ್ಕೆ ಕುಣಿತಾ ಇದ್ರು ಆಗ ಅವರ ಜೊತೆ ಆ ನವಿಲುಗಳು ಸಹ ಕುಣಿಯುತ್ತಾ ನೃತ್ಯವನ್ನು ಮಾಡ್ತಾ ಇದ್ವು. ಒಂದು ದಿನ ನವಿಲಿನ ಗರಿಯು ನೆಲದ ಮೇಲೆ ಬಿದ್ದಿರುತ್ತದೆ. ತಕ್ಷಣ ಆ ನವಿಲುಗರಿಯನ್ನು ತೆಗೆದುಕೊಂಡು ಕೃಷ್ಣರು ತಮ್ಮ ತಲೆಯ ಮೇಲೆ ಇಟ್ಕೊಳ್ತಾರೆ.
ಇದು ರಾಧಾರಾಣಿಯವರ ಪ್ರೀತಿಯ ಗುರುತು ಅಂತಾನೆ ತಿಳಿಯಲಾಗಿದೆ. ಇದೇ ಒಂದು ಕಾರಣದಿಂದ ಕೃಷ್ಣನ ಜನ್ಮೋತ್ಸವ ದಿನದಲ್ಲಿ ನವಿಲುಗರಿಯನ್ನು ಭಕ್ತರವರಿಗೆ ಅರ್ಪಿಸ್ತಾರೆ. ಇನ್ನೊಂದು ಕಥೆಯ ಅನುಸಾರವಾಗಿ ರಾಧಾರಾಣಿಯವರು ಪ್ರತಿದಿನ ಮೂರ್ಕುಟಿ ಮಂದಿರಕ್ಕೆ ಹೋಗಿ ಅಲ್ಲಿ ನವಿಲುಗಳಿಗೆ ದವಸ ಧಾನ್ಯಗಳನ್ನು ಹಾಕ್ತಾ ಇದ್ರು. ಒಂದು ಬಾರಿ ಯಾವಾಗ ರಾಧಾರಾಣಿಯವರು ಅಲ್ಲಿಗೆ ಹೋಗಿರ್ತಾರೋ ಆಗ ಒಂದು ನವಿಲು ಅಲ್ಲಿ ಇರಲಿಲ್ಲ. ಇದನ್ನು ಕಂಡಾಗ ರಾಧಾರಾಣಿಯವರು ನಿರಾಶಕ್ಕೆ ಒಳಗಾಗ್ತಾರೆ. ಇಲ್ಲಿ ರಾಧಾರಾಣಿಯವರನ್ನು ಖುಷಿಪಡಿಸಲು ಭಗವಂತನಾದ ಶ್ರೀಕೃಷ್ಣರು ಸ್ವತಃ ತಾವೇ ನವಿಲಿನ ರೂಪವನ್ನು ತಾಳ್ತಾರೆ. ನಂತರ ಅಲ್ಲಿಗೆ ಬಂದವರು ತಲುಪ್ತಾರೆ. ನಂತರ ಕೃಷ್ಣನ ಈ ರೂಪವನ್ನು ನೋಡಿ ರಾಧಾರಾಣಿಯವರು ತುಂಬಾ ಖುಷಿ ಪಡ್ತಾರೆ. ಮೂರ್ಕುಟಿ ಮಂದಿರದಲ್ಲಿ ಇಂದಿಗೂ ಸಹ ನವಿಲಿನ ರೂಪದಲ್ಲಿ ರಾಧಾಕೃಷ್ಣರ ಪೂಜೆ ನಡೆಯುತ್ತದೆ. ಹಾಗಾಗಿ ಪೂಜೆಯಲ್ಲಿ ಶ್ರೀಕೃಷ್ಣನಿಗೆ ನೀವು ನವಿಲುಗರಿಯನ್ನು ಅರ್ಪಿಸೋದು ಒಳ್ಳೆಯದಾಗಿದೆ. ಹಿಂದೂ ಮಾಹಿತಿಯ ಅನುಸಾರವಾಗಿ ಮನೆಯಲ್ಲೇನಾದರೂ ನವಿಲುಗರಿಯ ಪ್ರಯೋಗವನ್ನು ಮಾಡಿದ್ರೆ ಮನೆಯಲ್ಲಿರುವಂಥ ಕಷ್ಟಗಳೆಲ್ಲ ದೂರ ಆಗುತ್ತವೆ. ವಿಶೇಷವಾಗಿ ನವಿಲುಗರಿ ಇದ್ದರೆ ಕೆಟ್ಟ ಆತ್ಮಗಳು ಹತ್ತಿರಕ್ಕೂ ಬರೋದಿಲ್ಲ. ವಾಸ್ತುಶಾಸ್ತ್ರದ ಅನುಸಾರವಾಗಿ ನವಿಲುಗರಿಯು ಮನೆಯಲ್ಲಿರುವಂತಹ ಹಲವಾರು ರೀತಿಯ ದೋಷಗಳನ್ನು ದೂರ ಮಾಡುವ ಕೆಲಸವನ್ನು ಮಾಡುತ್ತದೆ. ಜೊತೆಗೆ ನವಿಲುಗರಿಗಳು ಸಕಾರಾತ್ಮಕ ಶಕ್ತಿಗಳನ್ನು ತನ್ನತ್ತ ಆಕರ್ಷಣೆಯಾಗುವಂತೆಯೂ ಮಾಡುತ್ತವೆ. ಇನ್ನು ಎರಡನೇದಾಗಿರೋದು ಕೊಳಲು ಆಗಿದೆ. ಸ್ನೇಹಿತರೆ, ಭಗವಂತನಾದ ಶ್ರೀರಾಮರ ಗುರುತು ಧನಸ್ಸು ಆಗಿದೆ. ಇದೇ ರೀತಿಯಾಗಿ ಭಗವಂತನಾದ ಶ್ರೀಕೃಷ್ಣರ ಗುರುತು ಕೊಳಲು ಆಗಿದೆ. ಭಗವಂತನಾದ ಶ್ರೀಕೃಷ್ಣರ ಕೊಳಲಿನ ನಾದವನ್ನು ಕೇಳಿ ಗೋಪಿಗಳು ಇವರತ್ತ ಆಕರ್ಷಣೆಯಾಗುತ್ತಾ ಬರ್ತಾ ಇದ್ರು. ಶ್ರೀಕೃಷ್ಣರ ಕೊಳಲು ಪ್ರೀತಿಯ ಗುರುತು ಕೂಡ ಆಗಿದೆ. ಭಗವಂತನಾದ ಶ್ರೀಕೃಷ್ಣರು ಕೊಳಲನ್ನು ಅದನ್ನು ಊದುತ್ತಾ ಗೋಪಿಯರೊಂದಿಗೆ ರಾಸಲೀಲೆಯನ್ನು ಮಾಡ್ತಾ ಇದ್ರು. ಈ ಮೂಲಕ ಜಗತ್ತಿನಲ್ಲಿ ಪ್ರೀತಿಯ ಸಂಚಾರ ಆಗುವಂತೆ ಮಾಡ್ತಾ ಇದ್ರು. ಭಗವಂತನಾದ ಶ್ರೀಕೃಷ್ಣರ ಜನ್ಮಾಷ್ಟಮಿಯ ದಿನದಂದು ಶ್ರೀಕೃಷ್ಣನ ಶೃಂಗಾರದ ವಸ್ತುಗಳ ಜೊತೆಗೆ ಒಂದು ವೇಳೆ ಕೊಳಲನ್ನು ಅಲ್ಲಿ ಇಟ್ಟರೆ ಮನೆಯಲ್ಲಿ ಪ್ರೀತಿಯಾಗಲಿ ಪ್ರೇಮ ಆಗಲಿ ಹೆಚ್ಚಾಗುತ್ತದೆ. ಒಂದು ವೇಳೆ ನೀವೇನಾದರೂ ಮನೆಯಲ್ಲಿ ಕೊಳಲನ್ನು ಇಟ್ಕೊಂಡ್ರೆ ವಾಸ್ತು ದೋಷಗಳೆದುರು ಸಹ ದೂರ ಆಗುತ್ತವೆ. ನೆನಪಿರಲಿ, ಕೊಳಲನ್ನು ನೀವು ಓರೆಯಾಗಿ ಇಡಬೇಕು. ಅಂದರೆ ಕೊಳಲಿನ ಮುಖವು ಕೆಳಭಾಗದಲ್ಲಿ ಇರಬೇಕು. ಒಂದು ವೇಳೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಜಗಳಗಳೇನಾದರೂ ಕಲಹಗಳೇನಾದರೂ ಇದ್ದರೆ ತಲೆಯ ಹತ್ತಿರ ಕೊಳಲನ್ನು ಇಟ್ಕೊಂಡು ಮಲಗೋದ್ರಿಂದ ಹಲವಾರು ರೀತಿಯ ಲಾಭಗಳು ಕೂಡ ದೊರೆಯುತ್ತವೆ. ಇನ್ನು ಮೂರನೆಯದಾಗಿರೋದು ವಸ್ತು ನವಿಲುಗರಿಯ ಮುಕುಟ ಆಗಿದೆ. ಒಂದು ಮಾಹಿತಿಯ ಪ್ರಕಾರ ಭಗವಂತನಾದ ಶ್ರೀಕೃಷ್ಣರ ಕುಂಡಲಿಯಲ್ಲಿ ಕಾಲಸರ್ಪ ಯೋಗವಿತ್ತು. ಇದೇ ಒಂದು ಕಾರಣದಿಂದ ಅವರು ತಮ್ಮ ತಲೆಯ ಮೇಲೆ ನವಿಲುಗರಿಯ ಮುಕುಟವನ್ನು ಧರಿಸ್ತಾ ಇದ್ರು. ಇಲ್ಲಿ ನವಿಲು ಮತ್ತು ಸರ್ಪಗಳ ಮಧ್ಯೆ ಒಂದು ದೊಡ್ಡದಾಗಿರುವ ದೇಶ ಕೂಡ ಇರುತ್ತದೆ. ಹಾಗಾಗಿ ತಲೆಯ ಮೇಲೆ ನವಿಲುಗರಿಯ ಮುಕುಟವನ್ನು ಧರಿಸೋದ್ರಿಂದ ಕಾಲಸರ್ಪದ ದೋಷವು ದೂರ ಆಗ್ತಾ ಇತ್ತು. ಭಗವಂತನ ಪೂಜೆಯಲ್ಲಿ ನೀವೇನಾದರೂ ಅವರಿಗೆ ನವಿಲುಗರಿಯ ಮುಕುಟವನ್ನು ಧರಿಸಿದ್ರೆ ಅರ್ಪಿಸಿದ್ರೆ ಕಾಲಸರ್ಪ ದೋಷಗಳಿದ್ದರೂ ದೂರ ಆಗುತ್ತವೆ. ಇನ್ನು ನಾಲ್ಕನೆಯದಾಗಿರೋದು ಬೆಣ್ಣೆ ಆಗಿದೆ. ಮುದ್ದುಗೋಪಾಲನಿಗೆ ಬೆಣ್ಣೆ ಅಂದರೆ ತುಂಬಾ ಪ್ರಿಯ. ಹೇಳಲಾಗುತ್ತೆ, ಯಾವ ದಿನದ ರಾತ್ರಿಯಂದು ಕೃಷ್ಣನ ಜನ್ಮವಾಯಿತು ಆ ದಿನ ಗೋಪಿಗಳಿಗೆ ಕನಸಿನಲ್ಲಿ ಕೃಷ್ಣನು ಬೆಣ್ಣೆಯನ್ನು ಕೇಳೋ ಕನಸು ಬಿದ್ದಿರುತ್ತದೆ. ಗೋಪಾಲನಿಗೆ ಬೆಣ್ಣೆಯು ಎಷ್ಟು ಪ್ರಿಯವಾಗಿತ್ತಂದರೆ ಗೋಪಿಗಳ ಮಡಿಕೆಯಿಂದ ಬೆಣ್ಣೆಯನ್ನು ಇವರು ಕದ್ದು ತಿಂತಾ ಇದ್ರು. ಹಾಗಾಗಿ ಇವರನ್ನು ಬೆಣ್ಣೆಕಳ್ಳ ಅಂತಲೂ ನಾವು ಕರೆಯುತ್ತೇವೆ. ಭಗವಂತನಾದ ಶ್ರೀಕೃಷ್ಣನ ಪೂಜೆಯಲ್ಲಿ ನೀವು ಬೆಣ್ಣೆಯನ್ನು ಸಹ ಅರ್ಪಿಸಿರಿ. ಈ ರೀತಿ ಮಾಡಿದಾಗ ಆರೋಗ್ಯದಲ್ಲಿ ವೃದ್ಧಿ ಕೂಡ ಆಗುತ್ತದೆ. ಇನ್ನು ಐದನೇದಾಗಿರೋದು ಜೋಕಾಲಿಯಾಗಿದೆ. ಜನ್ಮಾಷ್ಟಮಿಯ ದಿನದಂದು ಭಗವಂತನಾದ ಶ್ರೀಕೃಷ್ಣರನ್ನು ಜೋಕಾಲಿಯ ಮೇಲೆ ಕೂರಿಸಿ ಜೋಕಾಲಿಯನ್ನು ತೂಗುವ ಪರಂಪರೆ ಹಲವಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಈ ರೀತಿ ಮಾಡೋದ್ರಿಂದ ದಾಂಪತ್ಯದ ಜೀವನದಲ್ಲಿ ಪ್ರೀತಿಯು ಹೆಚ್ಚಾಗುತ್ತದೆ. ಇನ್ನು ಆರನೇದಾಗಿರೋದು ಹಳದಿ ಬಣ್ಣದ ವಸ್ತ್ರಗಳಾಗಿವೆ. ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಕೃಷ್ಣನಿಗೆ ಸ್ನಾನದಿಗಳನ್ನೆಲ್ಲ ಮಾಡಿಸಿದ ನಂತರ ಹಳದಿ ಬಣ್ಣದ ಹೊಸ ಬಟ್ಟೆಗಳನ್ನು ಧರಿಸಲಾಗುತ್ತದೆ. ಒಂದು ವೇಳೆ ಈ ಬಾರಿ ನೀವೇನಾದರೂ ಜನ್ಮೋತ್ಸವವನ್ನು ನಡೆಸುವ ತಯಾರಿಯಲ್ಲಿದ್ದರೆ ಪೂಜೆಯ ಸಾಮಗ್ರಿಗಳಲ್ಲಿ ಹಳದಿ ಬಣ್ಣದ ವಸ್ತ್ರಗಳನ್ನು ಖಂಡಿತ ಸೇರಿಸಿಕೊಳ್ಳಿರಿ. ಭಗವಂತನಾದ ಕೃಷ್ಣನಿಗೆ ಪೀತಾಂಬರದ ವಸ್ತ್ರಗಳು ತುಂಬಾ ಪ್ರಿಯ ಆಗಿರುತ್ತವೆ. ಇವು ವೈರಾಗ್ಯ ಮತ್ತು ಪ್ರೀತಿಯ ಪ್ರತೀಕ ಕೂಡ ಆಗಿರುತ್ತವೆ. ಇನ್ನು ಏಳನೇದಾಗಿರೋದು ಹಸು ಆಗಿದೆ. ಭಗವಂತನಾದ ಶ್ರೀಕೃಷ್ಣರ ನಿವಾಸವು ಗೋಲೋಕ ಅಂತಲೇ ತಿಳಿಯಲಾಗಿದೆ. ಒಂದು ವೇಳೆ ನೀವೇನಾದರೂ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಪೂಜೆಯ ಜೊತೆಗೆ ಗೋಮಾತೆಯ ಪೂಜೆಯನ್ನೇನಾದರೂ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯು ಹೆಚ್ಚಾಗುತ್ತದೆ. ಹಾಗಾಗಿ ಜನ್ಮಾಷ್ಟಮಿಯ ದಿನದಂದು ನೀವು ಹಸುವಿನ ಜೊತೆಗೆ ಅದರ ಮರಿ ಇರುವಂಥ ಮೂರ್ತಿಯಾಗಲಿ ಅಥವಾ ಫೋಟೋವನ್ನು ತೆಗೆದುಕೊಂಡು ಬನ್ನಿರಿ. ಒಂದು ವೇಳೆ ಇವುಗಳನ್ನು ನೀವು ಈಶಾನ್ಯ ದಿಕ್ಕಿನಲ್ಲಿಟ್ಟರೆ ವಾಸ್ತುದೋಷ ಕೂಡ ದೂರ ಆಗುತ್ತದೆ. ಇನ್ನು ಎಂಟನೆಯದಾಗಿರೋದು ಭಗವದ್ಗೀತೆ ಆಗಿದೆ. ಕೃಷ್ಣನ ಪೂಜೆಯಲ್ಲಿ ಭಗವದ್ಗೀತೆಯನ್ನು ಇಟ್ಟು ಪೂಜೆ ಮಾಡೋದು ಕೂಡ ತುಂಬಾ ಒಳ್ಳೆಯದಾಗಿರುತ್ತದೆ.
ರಾತ್ರಿ ಜಾಗರಣೆ ಮಾಡುವಂಥ ಸಮಯದಲ್ಲಿ ಗೀತೆಯ ಪಾಠವನ್ನು ಸಹ ಮಾಡಬೇಕು. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ರಾಧೇಕೃಷ್ಣ ಅಂತ ಬರೆಯಿರಿ, ವಿಡಿಯೋವನ್ನು ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.